ಸ್ನೇಹಿತರೆ, ಈ ದಿನ ನಿಮಗೆ ಅತ್ಯಂತ ಪುರಾತನವಾದ ಮಾಲಿಂಗೇಶ್ವರನನ್ನು ತೋರಿಸ್ಲಿಕ್ಕಿದ್ದೇನೆ. ಈ ದೇವಾಲಯ ಎಷ್ಟು ಪುರಾತನದ್ದೆಂದು ಖಚಿತವಾದ ಮಾಹಿತಿ ಇಲ್ಲ, ಆದರೆ ಇಲ್ಲಿ ಶಾಸನಗಳಿವೆ. ಇದನ್ನು ಯಾರೂ ಅಧ್ಯಯನ ಮಾಡಿಲ್ಲ. ಅದರಲ್ಲಿರುವ ಅಕ್ಷರಗಳೆಲ್ಲ ಈಗಾಗಲೇ ಅಳಿಸಿ ಹೋಗಿವೆ. ನೋಡಿ, ಸ್ವಲ್ಪ ಸ್ವಲ್ಪ ಕಾಣ್ತದೆ ಅಕ್ಷರಗಳು. ಇದನ್ನು ಸಂಪೂರ್ಣ ಅಧ್ಯಯನ ಮಾಡಿದರೆ ಈ ದೇವಸ್ಥಾನ ಎಷ್ಟು ಪುರಾತನದೆಂದು ಗೊತ್ತಾಗ್ತಿತ್ತು. ಈ ದೇವಾಲಯ ಇರುವುದು ಉಡುಪಿ ತಾಲೂಕಿನ ಕಕ್ಕುಂಜೆಯಲ್ಲಿ. ನಮಸ್ಕಾರ ಸುಧೀರ್ ಅಡಿಗಲು. ನಮಸ್ಕಾರ. ಈ ದೇವಾಲಯದ ಬಗ್ಗೆ ನೀವು ತುಂಬ, ನಿಮ್ಗೆ ಗೊತ್ತಿದೆ, ನೀವು ಇಲ್ಲಿ ಸ್ಥಳೀಯರು. ಈ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡ್ಬೋದಾ? ಕೊಡ್ಬೋದು. ಈಗ ಈಚೆ ಒಂದು 10-15 ವರ್ಷದಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ. ರಾಧಾಕೃಷ್ಣ ಅಡಿಗಳ ಒಂದು ವಿಶ್ವಾಸದಿಂದ ಇಲ್ಲಿ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದವರು. ಅಂದ್ರೆ ಅಡಿಗಳ ಕುಟುಂಬ, ಕಕ್ಕುಂಜೆ ಅಡಿಗಳ ಕುಟುಂಬ. ಇಲ್ಲಿ ಒಂದು ವಿಶೇಷದಲ್ಲಿ ಪೂಜೆ, ದೀಪದಲ್ಲಿ ದೀಪೋತ್ಸವದ ಎಲ್ಲ ಕಾರ್ಯಕ್ರಮ ಎಲ್ಲ ನಾನು ಮುಂಚೆ ಅವರು ಪುರೋಹಿತರು ಬರ್ತಿದ್ರು, ಅವ್ರ ನಂತರ ನಾನು ಬಂದು ಮಾಡ್ತಾ ಇದ್ದೇನೆ. ವಿಜಯನಗರ ಕಾಲದಲ್ಲೂ ಇದು ಅದಕ್ಕಿಂತಲೂ ಪುರಾತನವಾದ ದೇವಸ್ಥಾನ ಅಂತ ಕಂಡು ಬರ್ತದೆ. ಲಿಂಗವೂ ಸಹ ವಿಶೇಷವಾದಂತಹ ಉದ್ಭವ ಲಿಂಗ, ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿಧಾನ, ಬಹಳ ಪುರಾತನವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಸಾಮಾನ್ಯ ಒಂದು 25-25 ಒಮ್ಮೆ ಬ್ರಹ್ಮಕಲಶ ಜೀರ್ಣೋದ್ಧಾರ ಅಂತ ಮಾಡಿದ್ರು. ಇಲ್ಲಿ ನಷ್ಟ ಬಂದೆಲ್ಲ ಆಗಿತ್ತು, ಆ ನಂತರ ಆಗಲಿಲ್ಲ. ಇಲ್ಲಿ ಶಾಸನ ಉಂಟು, ಅದು ಎಷ್ಟು ಪುರಾತನ, ಯಾರಿಂದ ಬಂದದ್ದು ಇತ್ಯಾದಿ ಏನೂ ಗೊತ್ತಿಲ್ಲ. ಮತ್ತು ಪೂಜೆ ಆ ಮೊದಲು ಯಾರು ಪೂಜೆಗಿದ್ದಿದ್ರೋ ಗೊತ್ತಿಲ್ಲ. ಅಂತ ನಂತರ ಕಕ್ಕುಂಜೆ ಇವರು ಅಡಿಗಳ ಮನೆತನದವರು ಇಲ್ಲಿ ಪೂಜೆಗೆ ಬಂದವರು. ಅವರು ಕೋಟದಿಂದಲೇ ಸಾಲಿಗ್ರಾಮ ಆ ಕಡೆಯಿಂದಲೇ ಬಂದವರು. ಇಲ್ಲಿ ಇಲ್ಲಿ ಬಂದು ಇಲ್ಲಿ ದೇವರ ಪೂಜೆಗೆ ಅಂತ ಬಂದು ನಂತರ ಇಲ್ಲಿ ಜಮೀನ್ದಾರರೆಲ್ಲ ಆಗಿ. ಅಂದ್ರೆ ಇವರು ನಮ್ಮ ಕರ್ನಾಟಕ ಬ್ಯಾಂಕಿನ ಮಾಜಿ ಚೇರ್ಮನ್, ಮಾಜಿ ಸೂರ್ಯನಾರಾಯಣ ಕುಟುಂಬ. ಇಲ್ಲೇ ಹುಟ್ಟಿ ಬೆಳೆದವರು, ಸೂರ್ಯನಾರಾಯಣ ಇಲ್ಲೇ ಹುಟ್ಟಿ ಬೆಳೆದವರು, ಇಲ್ಲೇ ಹುಟ್ಟಿ ಹೋದವರು, ಮುಂದೆ ಕರ್ನಾಟಕ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದವರು, ಅಂದ್ರೆ ಕಟ್ಟಿ ಅಭಿವೃದ್ಧಿ ಪಡಿಸಿದವರು. ಅಲ್ಲ, ಅವರ ತಂದೆ ಕೂಡ ನಮ್ಮ ಸ್ಥಾಪಕರಲ್ಲೊಬ್ಬರು. ಅಂತ ಒಂದು ವಿಶೇಷವಾದಂತಹ ದೇವಸ್ಥಾನ ಈಗ ಪುನಃ ಜೀರ್ಣಾವಸ್ಥೆಗೆ ಬಂದಿದೆ. ಈಗ ದೇವಸ್ಥಾನವನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕು ಅಂತ ವಾಸ್ತು ತಜ್ಞರ ಒಂದು ಸಲಹೆಯನ್ನು ಕೇಳಿದಾಗ ಅವ್ರು ಹೇಳಿದ್ರು, ದೇವಸ್ಥಾನದ ಗೋಡೆ ಎಲ್ಲ ಗಟ್ಟಿ ಇದ್ದಾಗ ಉಂಟು, ಅದರಲ್ಲಿ ಏನು ತೊಂದರೆ ಇಲ್ಲ, ಅದನ್ನು ತೆಗಿಬೇಕಂತೇನಿಲ್ಲ. ಆದರೆ ಮೇಲ್ಗಡೆ ತಾಮ್ರದ ಹೊದಿಕೆ ಮಾತ್ರ ಸಂಪೂರ್ಣವಾಗಿ ಶಿಥಿಲವಾಗಿದೆ. ಅದು ಪುನಃ ಪೂರ್ತಿ ತೆಗೆದು ನವೀಕರಣ ಆಗಬೇಕು. ಆ ಒಂದು ಉದ್ದೇಶಕ್ಕೆ ನೀವು ಅದನ್ನು ಮಾಡಬೇಕು ಅಂತ ಅವ್ರು ಹೇಳಿದ ಪ್ರಕಾರ ಈಗ ಆ ಮನೆ ತಂದ ಕೊಕ್ಕುಂಜ ಮನೆಯವರೇ ಎಲ್ಲ ಒಟ್ಟಾಗಿ, ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಾಗಿ ಇದನ್ನೊಂದು ಈ ಕೆಲಸವನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಅವರ ಆಸೆಯನ್ನು ಆ ದೇವರು ಈಡೇರಿಸುವ ಮೂಲಕ ಲೋಕಕ್ಕೆ ಕ್ಷೇಮವಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಧನ್ಯವಾದಗಳು, ಧನ್ಯವಾದಗಳು. ಇದು ಹೋಮ ಕುಂಡ ಅಲ್ಲ? ಇದು ಹೋಮದ ಕುಂಡ. ಒಂದು ಮಹಾರುದ್ರ ಹೋಮಕ್ಕೋಸ್ಕರ ಮಾಡಿದಂತಹ, ನಿರ್ಮಿಸಿದಂತಹ ಒಂದು ಕುಂಡ. ಈ ಒಂದು ಕುಂಡದಲ್ಲಿ ಸಾಮಾನ್ಯ 120 ವರ್ಷ ನಿರಂತರವಾಗಿ ಮಹಾರುದ್ರ ಹೋಮ ನಡೆದಂತಹ ಒಂದು ಇತಿಹಾಸ ಇಲ್ಲಿ ಆಗಿದೆ. ಇದರಲ್ಲಿ 120 ಮಹಾರುದ್ರ ಹೋಮ, ಮಹಾರುದ್ರ ಹೋಮ 120 ವರ್ಷ ನಿರಂತರವಾಗಿ, ನಿರಂತರವಾಗಿ ಈ ವರ್ಷ. ಮುಂಚೆ ಎಷ್ಟಾಗಿದೆಯೋ ಗೊತ್ತಿಲ್ಲ, ಹೌದಾ? ಇಲ್ಲಿಯ ಒಬ್ಬರು ಅಡಿಗರು ಅವರನ್ನ ಇಲ್ಲಿ ಅಂಡಮಾನ್ ಜೈಲಲ್ಲಿ ಸ್ವಾತಂತ್ರ್ಯ ಹೋರಾಟ ಜೈಲಲ್ಲಿ ಹಾಕಿದಾಗ ಅವರಲ್ಲಿ ಜೈಲಲ್ಲಿ ಇದ್ದವರು ಒಂದು ಸಣ್ಣ ಕಿಂಡಿಯ ಮೂಲಕ ಹೊರಗೆ ಬಂದು ಅಲ್ಲಿ ಇರತಕ್ಕಂತ ಹೂವನ್ನು ಕೊಯ್ದು ಅಲ್ಲೇ ನಿತ್ಯ ಪೂಜೆ ಮಾಡ್ತಿದ್ರಂತೆ. ಆವಾಗ ಅವರ ಒಂದು ಒಳ್ಳೆಯತನಕ್ಕೋಸ್ಕರ ಒಂದು ಬಿಡುಗಡೆ ಮಾಡಿದ ನಂತರ ಅವರು ಸೀದಾ ಕಾಶಿಗೆ ಹೋಗಿ ಅಲ್ಲಿಂದ ಒಟ್ಟು 11 ಶಿವಲಿಂಗಗಳನ್ನು ತಂದು ಅದನ್ನು ಈ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅವರು ಪ್ರಾರಂಭ ಮಾಡಿದಂತ. ಈ ಮನೆ ಅಂದ್ರೆ ಇಲ್ಲಿ ಕೆಳಗಡೆ ಅಡಿಗಳ ಮೂಲ ಮನೆಯಲ್ಲಿ, ಮೂಲ ಮನೆಯಲ್ಲಿ, ಮೂಲ ಮನೆ ಅಂದ್ರೆ ಎಲ್ಲರೂ ಅವ್ರು ತೀರಿ ಹೋಗಿದ್ದಾರೆ ಅಂತ ತಿಳ್ಕೊಂಡಿದ್ರು. ಆದ್ರೂ ಅವರು ಕಾಶಿಗೆ ಹೋಗಿ ಕಾಶಿ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದು ಆ ಲಿಂಗವನ್ನು 11 ಲಿಂಗವನ್ನು ತಂದು ಏಕಾದಶ ಲಿಂಗ ಪೂಜೆ ಮಾಡ್ತಾ ಅಲ್ಲಿ ಅವರು ಪ್ರಾರಂಭ ಮಾಡಿದಂತ ಒಂದು ಮಹಾರುದ್ರ ಹೋಮ 120 ವರ್ಷ ನಿರಂತರವಾಗಿ ನಡೆದಿದೆ. ನಂತರದಲ್ಲಿ ಡಿಕ್ಲರೇಷನ್ ಎಲ್ಲ ಬಂದ ನಂತರ ಎಲ್ಲ ಭೂಮಿ ಎಲ್ಲ ಅವರವರ ಪಾಲಾಯಿತು. ಆ ನಂತರ ಕ್ರಮೇಣ ಇವರಿಗೂ ಅಷ್ಟು ದೊಡ್ಡ ಮಟ್ಟದ ವ್ಯವಸ್ಥೆ ಮಾಡುವುದು ಸ್ವಲ್ಪ ಕಷ್ಟ ಆದ್ದರಿಂದ ಅದರಂತೆ ಈಗ ಸಣ್ಣ ಮಟ್ಟದಲ್ಲಿ ವರ್ಷವು ರುದ್ರ ಏಕಾದಶಿ ಹೋಮ ಅಂತ ಆ ಹೋಮವನ್ನು ಈಗ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಈ ಕಂಬವನ್ನು ಸಹ ನೋಡಿದ್ರೆ ಸುತ್ತ ಇರತಕ್ಕಂತ ಇದಕ್ಕೂ ಸಾಮಾನ್ಯ ಒಂದು 120-130 ವರ್ಷ ಆಗಿರ್ಬೋದು, 150 ವರ್ಷವೇ ಆಗಿರ್ಬೋದು. ಅಷ್ಟು ಆ ಕಾಲದಿಂದಲೂ ಈ ಕಂಬ ಹಾಗೆ ಉಂಟು, ಪ್ರಾಚೀನವಾದದ್ದು.
ಇದು ಎರಡು ಕೈ ಇರತಕ್ಕಂತಹ ವಿಷ್ಣುವಿನ ವಿಗ್ರಹ. ಸಾಮಾನ್ಯ ವಿಷ್ಣು ಕೈಯಲ್ಲಿ ಚಕ್ರವನ್ನು ಹಿಡಿದಿದ್ರೆ ಇಲ್ಲಿ ಪ್ರಯೋಗ ಚಕ್ರ ಅಂತ ಅಂದರೆ ಪ್ರಯೋಗಿಸಲಿಕ್ಕೆ ರೆಡಿಯಾಗಿರ್ತಕ್ಕಂಥ ಚಕ್ರವನ್ನು ಹಿಡಿದಂಥ ಒಂದು ಕೈ ಆದರೆ ಮತ್ತೊಂದು ಕೈಯಲ್ಲಿ ಶಂಖ ಇರುವಂತಹದ್ದು. ಇದು ಬಹಳ ಪುರಾತನ ಇದನ್ನು ಪೌಳಿಯಲ್ಲಿ ಹಾಕಿಟ್ಟಿದ್ದಾರೆ. ಇದು ಎಲ್ಲಿಂದ ಬಂತು ಯಾಕೆ ಬಂತು ಅಂತ ಯಾರಿಗೂ ಈ ಇಲ್ಲಿಯವರು ಯಾರಿಗೂ ಗೊತ್ತಿಲ್ಲ. ಅಂತೂ ಹಿಂದಿನಿಂದಲೂ ಈ ಈ ಒಂದು ಸ್ಥಳದಲ್ಲಿ ತಂದು ಇಟ್ಟಿದ್ದಾರೆ. ಗರ್ಭಗುಡಿಯಲ್ಲಿಲ್ಲ, ಗರ್ಭಗುಡಿಯಲ್ಲಿಲ್ಲ. ಬಹುಶಃ ಹತ್ತಿರದಲ್ಲಿದ್ದ ದೇವಸ್ಥಾನಕ್ಕೆ ಜೀರ್ಣವಾಗಿ ಅಲ್ಲಿಂದ ತಂದಿಟ್ರೋ ಏನಾಯ್ತಂತ ಗೊತ್ತಿಲ್ಲ. ಅಂತೂ ಪುರಾತನವಾದದ್ದು ವಿಗ್ರಹವನ್ನು ನೋಡಿದಾಗ ಸಾಮಾನ್ಯ ಒಂದು ವಾಸ್ತುತಜ್ಞರು ಹೇಳಿದ್ರು ಸಾಮಾನ್ಯ ಒಂದು 1.5 ಸಾವಿರ ವರ್ಷದ ಹಿಂದಿನ ವಿಗ್ರಹ. ಅಷ್ಟು ಪ್ರಾಚೀನವಾದಂತಹ ವಿಗ್ರಹ. ಯಾಕಂದ್ರೆ ಎಲ್ಲೂ ಈ ಎರಡು ಕೈ ಇರತಕ್ಕಂತಹ ವಿಷ್ಣುವಿನ ವಿಗ್ರಹ ಬಹಳ ಅಪರೂಪ ಅಪರೂಪ ಇರುವುದಿಲ್ಲ. ಇದು ಬಹಳ ಅಪರೂಪದ ವಿಗ್ರಹ ಅಂತ ಅವರು ಒಂದು ಸಲಹೆಯನ್ನು ಕೊಟ್ಟರು. ಇದು ನಮ್ಮ ಕುಟುಂಬದ ದೇವಸ್ಥಾನವಾಗಿದೆ. ಅಡಿಗಳ ಕುಟುಂಬ, ಎಲ್ಲ ನಿಮ್ಮ ತಂದೆ ಮನೆ? ಹೌದು, ತಂದೆ ಮನೆ. ಅದು ಮೊದಲಿಂದ ಇಲ್ಲಿ ಬಹಳ ಪೂಜೆ ಪುರಸ್ಕಾರ ನಡೀತಾ ಇದ್ದ ಜಾಗ ಇದು. ಬೇಕಾದಷ್ಟು ಮಹಾರುದ್ರಗಳಾಗಿವೆ. ಮತ್ತೆ ಈಗ ಅದು ಸ್ವಲ್ಪ ಹಾಳು ಸ್ಥಿತಿಯಲ್ಲಿದೆ, ಅದನ್ನು ಸರಿ ಮಾಡಬೇಕಂತ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ. ನಮಸ್ಕಾರ ಮನೋರಮ ಮೇಡಮ್, ಹಾಗೆ ಇಂದಿರಾ ಮೇಡಮ್. ಈ ದೇವಾಲಯದ ಎದುರಿನಲ್ಲೇ ಹಿಂದೆ ಕಕ್ಕುಂಜೆ ಅಡಿಗಳ ಮನೆ ಇತ್ತು. ಈಗ ಅದು ಅಲ್ಲಿ ಯಾರು ವಾಸಿಸೋರಿಲ್ಲ, ತುಂಬ ಜೀರ್ಣಾವಸ್ಥೆಯಲ್ಲಿದೆ. ಇಲ್ಲಿ ಈ ಮನೆಯಲ್ಲಿ 100+ ಜನ ಬಾಳಿ ಬದುಕಿದ್ದಾರೆ. ಕಕ್ಕುಂಜೆ ಅಡಿಗಳು ಇವರು ಕೃಷಿಯಲ್ಲಿ ಉದ್ಯಮದಲ್ಲಿ ಎಲ್ಲದರಲ್ಲೂ ಹೆಸರು ಮಾಡಿದವರು. ಆಗ ಹೇಳಿದ ಹಾಗೆ ಇದೇ ಮನೆಯಲ್ಲಿ ಹುಟ್ಟಿದ ದಿವಂಗತ ಸೂರ್ಯನಾರಾಯಣ ಅಡಿಗಳು ಕರ್ನಾಟಕ ಬ್ಯಾಂಕನ್ನು ಎತ್ತರಕ್ಕೆ ತಗೊಂಡೋಗಿದ್ದಾರೆ. ಹಾಗೆ ಅವರ ತಂದೆ ಸದಾಶಿವ ಅಡಿಗಳು ಕರ್ನಾಟಕ ಬ್ಯಾಂಕಿನ ಸ್ಥಾಪಕ ನಿರ್ದೇಶಕರಲ್ಲೊಬ್ಬರು. ಇದು ದಿವಂಗತ ಸೂರ್ಯನಾರಾಯಣಗಳು ಹುಟ್ಟಿದ ಮನೆ. ಅವರ ಹಿಂದಿನವರು ಕೂಡ ಇದೇ ಮನೆಯಲ್ಲಿ ವಾಸಿಸುತ್ತಿದ್ದರು. ಈ ಮನೆಯ ಎದುರಿನಲ್ಲೇ ಈ ಪುರಾತನ ಮಾಲಿಂಗೇಶ್ವರ ದೇವಾಲಯ ಇದೆ. ಈ ದೇವಾಲಯದ ಪುನರ್ಜೀವನಕ್ಕೆ ತಯಾರಿಗಳು ನಡೀತಾ ಇವೆ. ಹಾಗೆ ಇಲ್ಲಿರುವ ಶಾಸನಗಳ ಅಧ್ಯಯನಕ್ಕೆ ಇತಿಹಾಸ ತಜ್ಞರು ಆಸಕ್ತಿ ತೋರಿಸ್ಬೇಕಂತ ನನ್ನ ಮನವಿ. ನೋಡಿ, ಅಕ್ಷರಗಳೆಲ್ಲ ಈಗಾಗಲೇ ಅಳಿಸಿ ಹೋಗಿದೆ. ಈ ದೇವಾಲಯ ಎಷ್ಟು ಪುರಾತನದ್ದು, ಇದನ್ನೆಲ್ಲ ನಾವು ಈ ಶಾಸನಗಳ ಮುಖಾಂತರ ಅಧ್ಯಯನ ಮಾಡಿದರೆ ಒಳ್ಳೆಯದಿತ್ತು. ನೋಡಿ, ಇವನೇ ಮಾಲಿಂಗೇಶ್ವರ, ಕಕ್ಕುಂಜೆ ಮಾಲಿಂಗೇಶ್ವರ. ಒಂದು ಕಾಲದಲ್ಲಿ 1000+ ಜನ ಈ ದೇವಾಲಯಕ್ಕೆ ಪ್ರತಿದಿನ ಬರ್ತಿದ್ರು. ಇತ್ತೀಚೆಗೆ ಕಕ್ಕುಂಜೆ ಅಡಿಗಳ ಮನೆಯು ಖಾಲಿಯಾಗಿದೆ. ಇಲ್ಲಿಯ ಸ್ಥಳೀಯರು ಎಲ್ಲ ಎಲ್ಲೆಲ್ಲೋ ಇದ್ದಾರೆ. ಹಾಗಾಗಿ ಈ ದೇವಾಲಯ ಸ್ವಲ್ಪ ಮಟ್ಟಿಗೆ ಮೂಲೆ ಗುಂಪಾಗಿದೆ. ಆದರೆ ಈಗ ಅಡಿಗಳ ಮನೆತನದವರು ಇದರ ಪುನರ್ಜೀವನಕ್ಕೆ ಮನಸ್ಸು ಮಾಡಿದ್ದಾರೆ. ಓಂ ನಮಃ ಶಿವಾಯ. ಮಾಲಿಂಗೇಶ್ವರ ಎಲ್ಲರಿಗೂ ಒಳ್ಳೆಯದು ಮಾಡಲಿ.